में कर्नाटक रक्षणा वेदिके ने डीसी को मेमोरेंडम दिया। रियासत भर में जारी किसानों के एहतजाज की हिमायत करते हुए उनके मुतालबात को तायद करते हुए कर्नाटक रक्षणा वेदिके के शुमाल कर्नाटक के सदर शरणो गदगे की क़ियादत में यादगिरी एडिशनल डिप्टी कमिश्नर शंकर गौड़ा सोमनाल को ज़िला डिप्टी कमिश्नर दफ्तर पहुंचकर एक याददाश्त पेश की गई। बताया गया कि देश भर में जारी किसानों के एहतजाज के तहत आज भारत बंद का ऐलान हुआ। मुखालिफ किसान कानून को मरकजी हुकूमत फौरी तौर पर वापस ले और हमारी जानिब से किसानों को भरपूर ताईद हासिल रही। ज़राई कानून, APMC कानून, महकमा बरखी को खानगियाना के खिलाफ कानून और दीगर जो किसानों के मुखालिफ हैं, इन तमाम को फौरी तौर पर वापस लिया जाए। इस मौके पर सिद्धू रेड्डी संगड़गी, चरणो इटगी, सिजलिंग रेड्डी, शिव यरगोल, कासिम पटेल, गिरीश समेत दीगर लोग भी मौजूद रहे। कर्नाटक रक्षणा वेदिके निन्ने नडेद कोर कमिटी सभेयल्लि तीर्मानवन्न माडि 31 ಜಿಲ್ಲೆಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡಬೇಕಂತ ನಿರ್ಣಯವನ್ನು ಮಾಡಿ ಮುಂದೆ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ರೈಲ್ವೆ ಇಲಾಖೆ ಇರಬಹುದು, ಅಂಚೆ ಕಚೇರಿ ಇರಬಹುದು ಮತ್ತು BSNL ಕಚೇರಿಗಳಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ಅವುಗಳ ಮೇಲೆ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆತಕ್ಕಂಥ ಕೆಲಸ ನಾವೆಲ್ಲ ಎಲ್ಲರೂ ನಿರ್ಣಯ ನಿನ್ನೆ ಮಾಡಿದ್ದೀವಿ. ಅದರ ನಿಮಿತ್ತವಾಗಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನಾವು ನೀಡಿ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಕೂಡಲೇ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ, ದೇಶದ ಬೆನ್ನೆಲುಬು ನಮ್ಮ ರೈತ ಆಗಿದ್ದಾರೆ, ಕೂಡಲೇ ರೈತರ ಬೇಡಿಕೆಗಳನ್ನು ನಾವು ಈಡೇರಿಸಬೇಕು, ಇಲ್ಲದಿದ್ದರೆ ಸಮಗ್ರ ಕನ್ನಡಿಗರು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಬೇಕಾಗಿತ್ತು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಮನವಿಯನ್ನು ನೀಡಿ ಮಾಧ್ಯಮದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ. ಸ್ವಲ್ಪ ಸ್ವಲ್ಪ ಏನು ರಾಜ್ಯಾದ್ಯಂತ ರೈತರು ನಡೆಸಿರ್ತಕ್ಕಂಥ ಹೋರಾಟಕ್ಕೆ ಬೆಂಬಲ ನೀಡಿ ಅವರ ಬೇಡಿಕೆ ಈಡೇರಿಸಲು ಮನವಿ ಪತ್ರವನ್ನು ಪ್ರಧಾನಮಂತ್ರಿಗಳಿಗೆ ಜಿಲ್ಲಾಧಿಕಾರಿ ಮೂಲಕ ಏನು ಮನವಿಯನ್ನು ನೀಡಿದ್ದಾರೆ ಇವತ್ತೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಧನ್ಯವಾದ ಸರ್. वीडियो को लाइक करें, हमारे चैनल को सब्सक्राइब करें, बेल आइकन जरूर प्रेस करें हमारी न्यू वीडियो सबसे पहले देखने के लिए। सब्सक्राइब करने के बाद ना घंटी बजा देना ताकि जब भी मैं कोई न्यू वीडियो अपलोड करूं तो तुम्हारे फोन की घंटी भी बजे।